मानस सरोवरा, मानस सरोवरा। ಎಲ್ಲ ಅನ್ಕೊಂಡ ಹಾಗೆ ನನಗೆ ಜ್ಞಾಪಶಕ್ತಿ ಇಲ್ಲ ಅನ್ಕೋಬೇಡಿ. ಆ ವಾಸಂತಿ ಗಂಡನ ಹೆಸರು ಶಾವಂತಿನೇ. ಏಯ್ ಶಾವಂತಿ ಅಂತೆ, ಶಾವಂತಿ ನಿನ್ ತಲೆ. ನನ್ ತಲೆ? ತಲೆ ಬಗ್ಗೆ ಮಾತಾಡ್ಬೇಡ, ಆ ತಲೆನೇ ನನಗೆ ಜ್ಞಾಪಿಸಿರೋದೀಗ. ಏ ಗುಗ್ಗು, ಯಾವನಾದ್ರೂ ಗಂಡಸರು ಶಾವಂತಿ ಅಂತ ಹೆಸರು ಇಟ್ಕೋತಾರಣ್ಣ, ಪೆತ್ ಪೆತ್ತಾಗಿ ಪೆಂಗತ್ತರ ಮಾತಾಡಿ ನನ್ನ ಮರ್ಯಾದೆ ತೆಗೆಬೇಡ ನೀನು. ಇವನ್ಗೆ ನೆನಪಿನ ಶಕ್ತಿ ಜೊತೆಗೆ ಬುದ್ಧಿ ಶಕ್ತಿನೂ ಕಡಿಮೆ. ಅಮ್ಮವ್ರೆ, ನೀವೇನ್ ಬೇಸರ ಮಾಡ್ಕೋಬೇಡಿ, ಇವನೇನೋ ಮಾತಾಡ್ದ ಅಂತ. ಈ ಮನುಷ್ಯ ಯಾವಾಗ್ಲೂ ಹಿಂಗೇನೆ. ಏ ರತ್ಯೆ, ನೀವು ಸುಮ್ಮಿರು, ಆ ಅಪ್ಪನ ಜ್ಞಾಪಕ ಮಾಡ್ಕೊಳಕ್ಕೆ ಅದು ಎಷ್ಟು ಒದ್ದಾಡಿನ ಗೊತ್ತಾ? ಏಯ್, ಆ ಮನೆ ಹಾಳು ಜ್ಞಾಪಕ ಯಾಕೋಬೇಕು ನಮ್ಗೆ? ಅವನ್ ನೆನಪಿಂದ ಎಲ್ಲಾರ ಮನ್ಸು ಹಾಳಾಗುತ್ತಷ್ಟೇ. ಹೌದು, ನೀವ್ ಇಷ್ಟೊಂದು ನೆನಪಿಸ್ಕೊಂಡು ಅವ್ರ ಹೆಸರು ಹೇಳೋ ಅಗತ್ಯ ಇಲ್ಲ, ನನಗದ್ರ ಅವಶ್ಯಕತೆನೂ ಇಲ್ಲ. ಆದ್ರೂ ಒಂದು ಆಸೆ ಇದೆ, ಆನಂದ್ ಸರ್ ಕಂಪ್ಲೀಟ್ ಆಗಿ ಕ್ಯೂರ್ ಆದ್ಮೇಲೆ ಆ ವಾಸಂತಿ ಮತ್ತೆ ಅವಳ ಗಂಡ ಇಬ್ರು ನನಗೆ ಸಿಗ್ಬೇಕು. ಆಗ ಆನಂದ್ ಸರ್ನ ನಾನೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆಗ ಅವ್ರ ಮುಖದಲ್ಲಿ ಕಾಣಿಸುತ್ತಲ್ಲ ಆ ಭಯ ಮತ್ತೆ ಅಪರಾಧಿ ಭಾವ, ಅದನ್ನ ನೋಡ್ಬೇಕು. ಪರೀಕ್ಷೆ ಮಾಡ್ತಾರ? ಅದು ಈ ವಿಕ್ಕಿನ ಏನ್ ಮಾಡಕ್ಕಾಯ್ತು? ಏನ್ ಮಾಡಕ್ಕಾಯ್ತೀಯೋ ಅವ್ರ ಕೈಲಿ? ಅಲ್ಲ, ಯಾವತ್ತೂ ಇಲ್ದೇ ಇರೋದು ತಾನಾಗ್ತಾನೆ ಫೋನ್ ಮಾಡಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಬಾ ವಿಕ್ಕಿ ಅನ್ಬಿಟ್ಟು ಏನೋ ಮದ್ವೆ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡ್ರೆ, ಅಲ್ಲಿ ನೋಡಿದ್ರೆ ಮಿಸ್ಟರ್ ಸಂತೋಷ್ ಕುಮಾರ್ ಅವರು ಮಟ್ಮಟ್ ಮಧ್ಯಾಹ್ನನೇ ಎಣ್ಣೆ ವ್ಯವಸ್ಥೆ ಮಾಡ್ಕೊಂಡು ಪರೀಕ್ಷೆಗೆ ರೆಡಿ ಆಗ್ಬಿಟ್ಟಿದ್ರು. ಅವ್ರ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ಏನು ಟೈಲ್ಸ್ ಕೆಳಗಡೆ ನುಗ್ಗಿರ್ತೀವಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಸುನಿಧಿ ವಿಷಯದಲ್ಲಿ ನಾನ್ ಸೋಲೋದ ಚಾನ್ಸೇ ಇಲ್ಲ. ಅವ್ರಾಗವ್ರೆ ನನಗೆ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡೋ ತನಕ ನಾನೇನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತೀನಿ. ಅಕಸ್ಮಾತ್ ನೀವು ಅದು ಕುಡಿದ್ಬಿಟ್ಟಿದ್ರೆ ಈ ಸತ್ತಿಲಿ ಬಾಲತ್ತೆಗೆ ಆಚೆ ಬಿಸಾಕ್ತಾರಲ್ಲ, ಆ ಥರ ಈ ಹುಡುಗ ಸುನಿಧಿಗೆ ಸರಿಯಿಲ್ಲ ಅಂದ್ಬಿಟ್ಟು ಆಚೆ ಬಿಸಾಕ್ಬಿಟ್ಟಿರೋರೇನೋ. ಅಯ್ಯಪ್ಪ, ಪಾಪ ಅವ್ರಿಗೆ ಏನು ಗೊತ್ತು, ಈ ವಯಸ್ಸಲ್ಲಿ ನಾವು ನೀರಿಗಿಂತ ಜಾಸ್ತಿ ಎಣ್ಣೆನೇ ಹೊಡಿತೀವಿ ಅಂತ ದಡ್ರು. ಅಮ್ಮವ್ರೆ, ನಾಳೆ ಬೆಳಗ್ಗೆ ತಿಂಡಿಗೆ ನೀರ್ ದೋಸೆ ಮಾಡ್ಬಿಡ್ತೀನಿ. ಆಗ ಪಾಂಡು ಅಣ್ಣ ಇದ್ದಾಗ ಮಾಡ್ತಿದ್ದ, ಮಹಾರಾಜರಿಗೆ ಬಲೇ ಇಷ್ಟ. ಪಾಂಡು ಅಣ್ಣ ಮಾಡ್ದಾಗ ಹಾಕಿಸ್ಕೊಂಡು ಖುಷಿಯಿಂದ ತಿಂತಾ ಇದ್ರು. ಸರಿ, ಅದನ್ನೇ ಮಾಡಿ. ಮತ್ತೆ ನಾನು ನಿಮ್ಮನ್ನ ಆಂಟಿ ಅಂತ ಕರಿಬೋದಾ? ವಯಸ್ಸಲ್ಲಿ ನನಗಿಂತ ತುಂಬಾ ದೊಡ್ಡವರು, ಹೆಸರಿಡ್ದು ಕರಿಯಕ್ಕೆ ಹಿಂಸೆ ಅನ್ಸುತ್ತೆ. ಅಯ್ಯೋ, ಆಂಟಿ ಅಂತ ಕರೀತೀರಾ? ಸರಿ ಅಮ್ಮ, ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗೆ ಕರೀರಿ. ಆಂಟಿ, ನನಗೆ ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕು. ಆನಂದ್ ಸರ್ ಹತ್ರ ಹಳೆ ವಿಷಯಗಳನ್ನೆಲ್ಲ ಕೆದಕ್ಬೇಕು. ಅವ್ರ ಹತ್ರ ನೀವು ಮಾತಾಡಿ, ಅವ್ರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನೋಡ್ಬೇಕು. ಅಯ್ಯೋ, ಅವ್ರ ಹತ್ರ ಮಾತಾಡಕ್ಕೆ ನಂಗೆ ಭಯ. ಯಾರಾದ್ರೂ ಮಾತಾಡಕ್ ಹೋದ್ರೆ ಕಲ್ಲೆತ್ಕೊಂಡ್ಬರ್ತಿದ್ರಂತೆ. ಆ ಹುಚ್ಚಿನೂ ಹಂಗೆ ಕಲ್ಲೆತ್ಕೊಂಡ್ಬರ್ತಿದ್ಲು. ಅವಳಿಂದಾಗಿ ಈಗ ಇವರು ಹಂಗೆ ಆಗ್ಬಿಟ್ಟವ್ರೆ. ಅವ್ರ ರೀತಿಯೆಲ್ಲ ಏನು ಮಾಡಲ್ಲ, ಅವ್ರೀಗ ಹುಷಾರಾಗ್ತಾ ಇದಾರೆ. ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನಾವು ನಿಮ್ ಹಿಂದೆನೆ ಇರ್ತೀವಿ. ನೀವು ಆ ವಾಸಂತಿ ಬಗ್ಗೆ ಮಾತಾಡಿದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ನೋಡ್ಬೇಕು. ಅವ್ರಿಗೆ ಅವ್ಳ ಜ್ಞಾಪಕ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ನಾನು ತಿಳ್ಕೋಬೇಕು. ನಿಮ್ ಮಹಾರಾಜರು ಬೇಗ ಹುಷಾರಾಗ್ಬೇಕು ಅಲ್ವಾ? ಹೌದು, ಅವ್ರು ಬೇಗ ಹುಷಾರಾಗ್ಬೇಕು. ಅವ್ರು ಹಿಂಗಿರೋದನ್ನ ನಮ್ಮಿಂದ ನೋಡಕ್ ಆಗ್ತಾ ಇಲ್ಲ. ಈಗ ನಾನೇನ್ ಮಾಡ್ಬೇಕು? ಹಾ, ನಾನು ಹೇಳ್ದಷ್ಟು ಮಾಡಿ. ನಾಳೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಹಳೆ ವಿಷಯಗಳನ್ನೆಲ್ಲ ಕೆದಕಿ, ಏನ್ ಮಾಡ್ತಾರೆ ಅಂತ ನೋಡೋಣ. ಸರಿನಾ? ಸರಿ, ಹಂಗೆ ಆಗ್ಲಿ ಅಮ್ಮ. ಥ್ಯಾಂಕ್ ಯು. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.